हेलो एवरीवन, वेलकम टू सिंपल धमाका विद योर होस्ट मानसा हेगडे। क्विक सिंपल इजी टेस्टी ಆಗಿರುವಂಥ ಬಾಂಬೆ ಸಾಗು ಮಾಡೋದು ಹೇಗೆ ಅಂತ ಇವತ್ತು ತಿಳ್ಕೊಳ್ಳೋಣ. ಇದು ಸೆಟ್ ದೋಸೆ ಅಥವಾ ಖಾಲಿ ದೋಸೆ ಅಥವಾ ರವಾ ಇಡ್ಲಿ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ. ಸೊ ಲೆಟ್ ಸ್ಟಾರ್ಟ್ ದ ರೆಸಿಪಿ. ನಾವು ಐ ಆಮ್ ಟೇಕಿಂಗ್ ಅ ಪ್ರೆಷರ್ ಕುಕ್ಕರ್ ಆರ್ ಅ ಪ್ರೆಷರ್ ಪ್ಯಾನ್. ಆಯಿಲ್ ಆ್ಯಂಡ್ ಮಸ್ಟರ್ಡ್, ಎಣ್ಣೆ, ಸಾಸಿವೆ, ಜೀರಿಗೆ ಆರ್ ಕ್ಯೂಮಿನ್ ಸೀಡ್ಸ್ ಆ್ಯಂಡ್ ಒನ್ಸ್ ಇಟ್ ಸ್ಟಾರ್ಟ್ಸ್ ಫ್ಲಟರಿಂಗ್ ಸ್ವಲ್ಪ ಸಾಸಿವೆ ಸಿಡಿದ ತಕ್ಷಣ ಉದ್ದಿನ ಬೇಳೆ, ಉರದ ದಾಲ್, ಕಡಲೆಬೇಳೆ, ಬೆಂಗಾಲ್ ಗ್ರಾಮ್, ದೆನ್ ಟೂ ಸ್ಲಿಟ್ ಗ್ರೀನ್ ಚಿಲೀಸ್ ಆ್ಯಂಡ್ ಕರಿ ಲೀವ್ಸ್, ಆಮೇಲೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸು, ಕರಿಬೇವು, ಹೆಚ್ಚಿದ ಈರುಳ್ಳಿ, ಚಾಪ್ಡ್ ಆನಿಯನ್ಸ್. ಸ್ವಲ್ಪ ಆನಿಯನ್ಸ್ ಪಿಂಕ್ ಆದ ತಕ್ಷಣ ಅರ್ಶಿನ. ಒನ್ಸ್ ದ ಆನಿಯನ್ಸ್ ಟರ್ನ್ ಪಿಂಕ್, ಲೆಟ್ ಮೀ ಆ್ಯಡ್ ಸಮ್ ಟರ್ಮರಿಕ್ ಪೌಡರ್. So this is going to be a very quick recipe. Potato, I have not done it very small pieces of potatoes here. I have used big chunks. Solpa doddage hakkondidini alugadde, amel bekadre smash maadkobodu anta. Neeru, water, let the potatoes dip in well. Alugadde ella mulgoshtu neer haaki ruchige takkashtu uppu serisi. Salt according to the taste and then close the lid and cook it for around 3 whistles. Moor siti agavargunu chennagi cook maadkobeku. Iga ashralli on 3 spoon ashtu kadle hittu neer berisi around 3 spoons of besan and water, mix it well and make it to a lump free mixture. Gantilde iruvange itara ready maadkobeku. ಈಗ ಇನ್ನೊಂದ್ಸಲ ಇದನ್ನ ಕುದಿಸೋಕ್ಕಿಟ್ಟು ಕುಕ್ಕರ್ ತೆಗಿಯೋಕ್ಕಾದ್ಮೇಲೆ ನಾವು ಪ್ರಿಪೇರ್ ಮಾಡಿರೋ ಮಿಕ್ಸ್ಚರ್ನ ಹಾಕ್ಕೋಬೇಕು. ಆ್ಯಡಿಂಗ್ ದಿಸ್ ಮಿಕ್ಸ್ಚರ್, ದ ಬೇಸನ್ ಮಿಕ್ಸ್ಚರ್ ಟು ದಿಸ್ ಆ್ಯಂಡ್ ಬಾಯ್ಲಿಂಗ್ ಇಟ್. ನಾವು ಸ್ಮ್ಯಾಶಿಂಗ್ ದೀಸ್ ಪೊಟ್ಯಾಟೋಸ್ ವೆರಿ ಲೈಟ್ಲಿ, ರಫ್ಲಿ ಸ್ಮ್ಯಾಶಿಂಗ್ ಇಟ್. ಬೇಕಾದರೆ ಈ ಥರ ಆಲೂಗಡ್ಡೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೋದು. ತುಂಬ ಮಾಡೋಕ್ಕೆ ಹೋಗ್ಬೇಡಿ, ಪೇಸ್ಟ್ ಆಗೋದು ಬೇಡ. ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಹೋಳು ಹೋಳು ಇದ್ರೇ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪ ಹೋಳು, ಸ್ವಲ್ಪ ಸ್ಮ್ಯಾಶ್ ಮಾಡಿರೋದು ಗ್ರೇವಿ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸಾಗು ತುಂಬ ಚೆನ್ನಾಗಿರುತ್ತೆ. ರವಾ ಇಡ್ಲಿ ಜೊತೆ ತಿನ್ಬೋದು, ಬೆಲ್ಲ ಅಥವಾ ಸಕ್ಕರೆ, ಶುಗರ್ ಆರ್ ಜಾಗ್ರಿ. ಯು ಕ್ಯಾನ್ ಹ್ಯಾವ್ ಇಟ್ ವಿತ್ ಐದರ್ ರವಾ ಇಡ್ಲಿ ಆರ್ ದೋಸಾ. Dinner, breakfast, anytime, quick and easy recipe. Do try this recipe and let me know how you liked it. Yavag bekadru maartini namma Bombay sagu. Like, share, subscribe and don't forget to press the bell icon. Thank you for watching.